ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನೆಲ್ಲ ಕರೆದು ಆ ಪದಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದಾಗ ಅಲ್ಲಿ ಏನು ವ್ಯಕ್ತ ಆಯ್ತಂದ್ರೆ, ಚಿಕ್ಕೋಡಿಗೆ ಹಾಲು ಮತದ ಸಮಾಜದವ್ರ ಟಿಕೆಟ್ ಕೊಡಬೇಕಂತೇಳಿ ಅಲ್ಲಿ ಬ್ಲಾಕ್ ಅಧ್ಯಕ್ಷರಾಗಲಿ ಅಥವಾ ಜಿಲ್ಲಾ ಅಧ್ಯಕ್ಷರಾಗಲಿ ಕಾರ್ಯಕರ್ತರು ಎಲ್ಲ ಕೂಡಿ ಹಾಲು ಮತ ಸಮಾಜದವ್ರು ಕೊಡಬೇಕಂತೇಳಿದರು. ಆ ಹಿನ್ನೆಲೆಯಲ್ಲಿ ಈ ಸಾರಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ. ಎಷ್ಟೋ ನನ್ನ ಮೇಲೆ ಆಯ್ಕೆ ಮಾಡುವ ಒತ್ತಡ ಬಂದರೂ ಕೂಡ ನಾನು ನಿಲ್ಲುವುದಿಲ್ಲ. ಈಗಾಗಲೇ ನಾನು ಇದನ್ನು ಈ ವಿಷಯವನ್ನು ನಾನು ಹೇಳಿದ್ದೇನೆ, ಎರಡು ಮೂರು ಸರಿ ನಾನು ವಿಷಯವನ್ನು ಹೇಳಿದ್ದೀನಿ. ನಾನೇನು ಫುಟ್ಬಾಲ್ ಅಲ್ಲ, ಇದು ಇಲ್ಲಿ ಹೋದ್ರೆ ಅಲ್ಲಿ ಹೋಗೋದು, ಅಲ್ಲಿ ಹೋದ ಮ್ಯಾಗ ಮತ್ತೆ ಇಲ್ಲಿ ಬರೋದು, ಅದಕ್ಕೆ ನಾನು ಇಲ್ಲಂಗಿಲ್ಲ ಅಂತೇಳಿ. ವಿಷಯ ಏನಾಗ್ತೈತೆ ಅಂದ್ರೆ, ಲೋಕಸಭಾ ಮೆಂಬರ್ ಆಯ್ತಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಕುಂಠಿತ ಆಗ್ತೈತೆ. ಪ್ರಕಾಶ್ ಹುಕ್ಕೇರಿಗೆ ಏನು ತಿಳ್ಕೊಂಡಿದ್ದಾರೆ, ಪ್ರಕಾಶ್ ಹುಕ್ಕೇರಿ ಅಂದ್ರೆ ಒಬ್ಬ ಅಭಿವೃದ್ಧಿ ಹರಿಕಾರ ಅಂತ ತಿಳ್ಕೊಂಡಿದ್ದರು. ಆ ಒಂದು ದೃಷ್ಟಿಯಿಂದ ನಾನು ಅಲ್ಲಿ ಹೋದ್ನಿ ಅಂದ್ರೆ ಇನ್ನೂ ನಂದು 5 ವರ್ಷ ಐತಿ, ಇನ್ನೂ 2 ವರ್ಷ ಮುಗಿದಿಲ್ಲ. ಇನ್ನೂ 4 ಜುಲೈಗೆ 2 ವರ್ಷ ಮುಗಿತೈತಿ, ಇನ್ನೂ 4 ವರ್ಷ ಐತಿ. ಒಂದು ವೇಳೆ ನಾ ಇವತ್ತು ತಪ್ಪು ನಿರ್ಣಯ ತಗೊಂಡೆ ಅಂದ್ರೆ, 3 ಜಿಲ್ಲೆ ಶಿಕ್ಷಕರು ಬಿಜಾಪುರ ಮತ್ತು ಬಾಗಲಕೋಟೆ ಬೆಳಗಾವಿ ಮತ್ತು